ತಂದೆಯಂದರೆ ಸಹೋದರ ಸಹೋದರಿಯರೇ, ಗ್ರಾಮದ ಎಲ್ಲ ಯುವಕ ಬಾಂಧವರೇ, ಇವತ್ತಿನ ದಿವಸ ನನ್ನ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ನಾನು ಕಮಲದ ಗುರುತಿಗೆ ಮತಯಾಚನೆ ಮಾಡಲಿಕ್ಕೆ ಬಂದಿದ್ದೇನೆ. ಬಿಜೆಪಿ ಪಕ್ಷ ಸಾಮಾನ್ಯ ಜನರ ಪಕ್ಷ. ಇವತ್ತು ತಮ್ಗೆಲ್ಲ ಗೊತ್ತಿದೆ, ಶಾಸಕರಾದವರು ಬರೀ ರೋಡನ್ನು ಮೋರಿಗಳು ಮಾಡಕ್ಕೂ ಬಿಲ್ಡಿಂಗ್ ಮಾಡಕ್ಕೂ ಬುದ್ಲಿ ಹಿಡಿದು ಪೂಜೆ ಮಾಡ್ಸಕ್ ಮಾತ್ರ ರೆಡಿ ಇದೆ, ಅಲ್ಲಿ ಬರೋ ಕಮಿಷನ್ ತಗೊಳ್ಳೋಕ್ಕೂ ಇದೆ. ಇವತ್ತು ಸಾಮಾನ್ಯ ಜನರ ಜೊತೆ, ಅವರ ಹಾಗು ಹೋಗುಗಳ ಜೊತೆ ಅವರಿಗೆ ನೆರವಾಗುವುದನ್ನ ಮೊದಲಿಗೆ ತೋರಿಸ್ಕೊಟ್ಟಂತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಇವತ್ತು ರೈತಾಪಿ ವರ್ಗಕ್ಕೆ ಅನುಕೂಲ ಆಗಲಿ ಅಂತೇಳಿ ಬಡ ರೈತರಿಗೆ ಅವರು ಎರಡು ಎಕರೆಯಲ್ಲಿ ಒಂದು ಕುಂಟೆ ಎರಡು ಕುಂಟೆ ಇರಲಿ ಅವರಿಗೆ ಮೊದಲಿಗೆ ನೆರವಿಗೆ ನಿಂತಿದ್ದು ಬಿಜೆಪಿ ಪಕ್ಷ. 10,000 ರೂಪಾಯಿನ ಅವರ ಅಕೌಂಟ್ಗೆ ವರ್ಷಕ್ಕೊಂದು ಸಾಲಿ ಕೊಡುವ ಕಾರ್ಯಕ್ರಮವನ್ನು ಕೊಟ್ಟು ಅವರ ರೈತಾಪಿ ವರ್ಗಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. 5 ವರ್ಷಕ್ಕೆ 50,000 ರೂಪಾಯಿ ಆಗುತ್ತೆ. ಅದೇ ವಯೋವೃದ್ಧ ತಾಯಂದರಿಗೂ ಕೂಡ 1,200 ರೂಪಾಯಿಯಿಂದ 72,000 ರೂಪಾಯಿ ಅವರಿಗೆ ಖಾತೆಗೆ ಜಮಾ ಆಗ್ತಾ ಇದೆ. ಬಾಣಂತಿ ತಾಯಂದಿರಿಗೆ 15,000 ರೂಪಾಯಿನ 3 ಕಂತಲ್ಲಿ ಕೊಡುವ ಯೋಜನೆ ಕೂಡ ಮಾಡಿದೆ. ಇದೆಲ್ಲಾದ್ರೂ ಅವರಿಗೆ ಬಿಸಿ ಊಟ ಮತ್ತೆ ಪೌಷ್ಟಿಕ ಆಹಾರವನ್ನು ಕೂಡ ಬಾಣಂತಿ ತಾಯಂದಿರಿಗೆ ಕೊಡ್ತಾ ಇದೆ. ಇದರಲ್ಲಿ 3 ಸಿಲಿಂಡರ್ನು ಕೂಡ ಈಗ ನಮ್ಮ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದೆ. 3 ಹಬ್ಬಕ್ಕೆ 3 ಸಿಲಿಂಡರ್ಗಳನ್ನ ಫ್ರೀಯಾಗಿ ಕೊಡೋದು, ಉಚಿತವಾಗಿ ಕೊಡುವ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದೆ. ಇದೆಲ್ಲಾದ್ರ ಜೊತೆಗೆ ಹಾಲನ್ನ 0.5 ಲೀಟರ್ ಹಾಲನ್ನ ಕೂಡ ಬಿಪಿಎಲ್ ಕಾರ್ಡ್ದಾರರಿಗೆ ಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡಿದೆ, ಪ್ರತಿ ದಿನ ಕೊಡುವ ವ್ಯವಸ್ಥೆ. ಸಿರಿಧಾನ್ಯನೂ ಕೂಡ 5 ಕೆಜಿಯನ್ನ ಕೊಡುವ ವಿಚಾರವನ್ನ ಈಗಾಗಲೇ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಲಾಗಿದೆ. SC/ST ಸಮುದಾಯಕ್ಕೆ ಮತ್ತು ಆ SC/ST ಸಮುದಾಯಕ್ಕೆ 7.5% ವಿನಾಯಿತಿಯ ಮೀಸಲಾತಿಯನ್ನ ಕೊಡುವುದರ ಜೊತೆಗೆ ಗೌಡ ಸಮಾಜಕ್ಕೂ ಕೂಡ, ಲಿಂಗಾಯತ ಸಮಾಜಕ್ಕೂ ಕೂಡ ಮೀಸಲಾತಿಯನ್ನ ಕೊಟ್ಟದ್ದು 2.5%. ಜೊತೆಗೆ ಗೌಡ ಸಮಾಜದ ಒಕ್ಕಲಿಗರ ಅಭಿವೃದ್ಧಿ ನಿಗಮವನ್ನು ಕೂಡ ಮಾಡಿಕೊಟ್ಟಿರುವಂತಹದ್ದು ಬಿಜೆಪಿ ಸರ್ಕಾರ. ಜನಸಾಮಾನ್ಯರ ಮಕ್ಕಳು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಅವರು ಬಿಸಿ ಊಟ ಮತ್ತೆ ಅವ್ರಿಗೆ ಪಠ್ಯ ಪುಸ್ತಕ ಮತ್ತೆ ಯೂನಿಫಾರ್ಮ್ ಕೊಡುವ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಿದೆ. ಎಲ್ಲಿ ಸಾಮಾನ್ಯ ಜನರ ನಡುವೆ ಇಟ್ಟುಕೊಂಡು ಸಾಮಾನ್ಯ ಜನಕ್ಕೆ ಸೇವೆ ಸಲ್ಲಿಸುವುದರ ಮೂಲಕ ನಮ್ಮೆಲ್ಲರ ನಾಯಕರಾದಂತ ಮೋದಿಜಿಯವರು ಇವತ್ತು ವಿಶ್ವಗುರುವಾಗಿ ವಿಶ್ವ ಮಟ್ಟದಲ್ಲಿ ಭಾರತವನ್ನ ತಂದು ನಿಲ್ಲಿಸಿದ್ದಾರೆ. ನಾವೆಲ್ಲರೂ ಅವರಿಗೆ ಚಿರಋಣಿಯಾಗಿರ್ಬೇಕು. ಕೊರೋನಾ ಕಾಯಿಲೆ ಮಹಾಮಾರಿ ಕಾಯಿಲೆ ಬಂದಾಗ ತಮಗೆಲ್ಲ ಗೊತ್ತಿದೆ ಎಷ್ಟೊಂದು ಲಸಿಕೆ ತರಿಸ್ಬೇಕಾದ್ರೆ ಎಷ್ಟೊಂದು ಕಷ್ಟ ಇತ್ತು. ಅವತ್ತಿನ ದಿವಸ ಲಸಿಕೆಯನ್ನ ನಮ್ಮಲ್ಲೇ ಕಂಡುಹಿಡಿದು ನಮ್ಮ 90 ಕೋಟಿ ಜನತೆಗೂ ಲಸಿಕೆಯನ್ನ ಕೊಟ್ಟಂತ ವಿಚಾರ ತಮಗೆ ಗೊತ್ತಿದೆ. ನಾನು ಕೂಡ 16 ವರ್ಷಗಳ ಸೇವೆಯನ್ನ ಸಮಾಜಮುಖಿಯಾಗಿ ಕೆಲಸ ಮಾಡ್ಕೊಂಡಿದ್ದೇನೆ. ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಧಾರ್ಮಿಕವಾಗಿ 3 ವಿಚಾರಗಳಲ್ಲಿ ನನ್ನ ಸೇವೆಯನ್ನ ನಿಸ್ವಾರ್ಥವಾಗಿ ಸಲ್ಲಿಸಿದ್ದೇನೆ. ಇವತ್ತು ತಮ್ಮ ಮುಂದೆ ಒಬ್ಬ ಸೇವಕನಾಗಿ, ನಿಮ್ಮ ನಾಯಕನಾಗಿ ಬಂದಿಲ್ಲ, ನಿಮ್ಮ ಸೇವಕನಾಗಿ ಕೆಲಸ ಮಾಡಲು ಬಂದಿದ್ದೇನೆ. ನೀವುಗಳು ನನ್ನ ಮತದ ಚಿಹ್ನೆ ನನ್ನ ಗುರುತು ಕಮಲ ಕ್ರಮ ಸಂಖ್ಯೆ 5ಕ್ಕೆ ಮತ ನೀಡಿ ನಿಮ್ಮ ಸೇವಕನ ಆಯ್ಕೆಯನ್ನ ಮಾಡ್ಕೋಬೇಕು ಅಂತ ತಮ್ಮೆಲ್ಲ ತಾಯಂದಿರಲ್ಲೂ, ನನ್ನ ತಂದೆಯಂದಿರಲು, ಯುವ ಬಾಂಧವರ ಎಲ್ಲರ ಪಾದತರಣಕ್ಕೆ ನಮಸ್ಕರಿಸುತ್ತಾ